ಸುದೀಪ್ ಸರ್ ಅವರ ತಾಯಿಯ ನಿಧನದ ವಿಷಯವಾಗಿ ಲಾಯರ್ ಜಗದೀಶ್ ಅವರು ಅಂದರೆ ಜಗ್ಗುದಾದ ಅವರು ರಿಪ್ಲೈ ಮಾಡಿದ್ದು ಅವರು ಕೂಡ ಕಿಚ್ಚ ಅವರನ್ನ ದಾದಾ ಅಂತಾನೆ ಕರ್ತಿದ್ದಾರೆ ನಮ್ಮ ದಾದ ಅವರ ತಾಯಿಯವರು ತೀರ್ಕೊಂಡಿದ್ದಾರೆ ಅನ್ನುವಂತಹ ವಿಷಯವನ್ನ ಅವರು ಹೇಳ್ತಾರೆ ಅಂದ್ರೆ ದಾದಾ ಅಂದ್ರೆ ಬೇರೆ ಯಾರು ಅಲ್ಲ ಕಿಚ್ಚ ಸುದೀಪ್ ಅನ್ನೋದನ್ನ ಕೂಡ ಸ್ವತಃ ಜಗದೀಶ್ ಅವರೇನೆ ಹೇಳಿದ್ದು ಕಿಚ್ಚ ಸುದೀಪ್ ಅವರು ನಿನ್ನೆ ತಾನೇ ತಾಯಿಯ ಗೌರವದ ಬಗ್ಗೆ ಮಾತಾಡಿದ್ರು ಆದ್ರೆ ಇವಾಗ ಅವರ ತಾಯಿಯವರಿಗೆ ಈ ರೀತಿ ಆಗಿರೋದು ನಿಜಕ್ಕೂ ತುಂಬಾನೇ ಬೇಸರವನ್ನ ಉಂಟು ಮಾಡಿದೆ ಅನ್ನುವಂತಹ ವಿಷಯವನ್ನ ಕೂಡ ಹೇಳ್ಕೊಳ್ತಾರೆ ಅಷ್ಟೇ ಅಲ್ದೇ ಅವರ ಕಣ್ಣಲ್ಲಿ ನೀರ್ ಕೂಡ ಇತ್ತು ಇದೆಲ್ಲದರ ಜೊತೆಗೆ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ನೋವಿನಲ್ಲಿರುವಾಗ ಪ್ರೆಸ್ ಮೀಟ್ ಅನ್ನ ಮಾಡ ಮಾಡೋದು ಸರಿಯಲ್ಲ ಅಂತ ಹೇಳಿ ಜಗದೀಶ್ ಅವರನ್ನೇ ಡಿಸೈಡ್ ಮಾಡಿಕೊಂಡಿದ್ದು ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಬೇಕಿದ್ದಂತಹ ಪ್ರೆಸ್ ಮೀಟ್ ಏನಿದೆ ಅದನ್ನು ಮುಂದೂಡಿದ್ದಾರೆ ಇನ್ನು ಯಾವಾಗ ಪ್ರೆಸ್ ಮೀಟ್ ಮಾಡ್ತೀನಿ ಅನ್ನುವಂತಹ ದಿನಾಂಕವನ್ನು ತಾನು ನಿಮಗೆ ತಿಳಿಸ್ತೀನಿ ಅನ್ನೋದನ್ನು ಕೂಡ ಅವರಿಲ್ಲಿ ಹೇಳಿದ್ದು ನಿಜಕ್ಕೂ ಕಿಚ್ಚ ಸುದೀಪ್ ಅವರಿಗೆ ಹಾಗೆಯೇ ಅವರ ತಾಯಿಯವರಿಗೆ ಒಂದು ರೀತಿಯಾಗಿ ಗೌರವವನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳಬಹುದು ಅಷ್ಟೇ ಅಲ್ಲದೆ ಪ್ರೆಸ್ ಮೀಟನ್ನು ಇವತ್ತಲ್ಲದೇ ಇದ್ರೆ ನಾಳೆ ಕೂಡ ಮಾಡಬಹುದು ಆದರೆ ಇವತ್ತಿನ ಕಾರ್ಯ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಅದಕ್ಕೆ ಮಹತ್ವವನ್ನು ಕೊಡಬೇಕು ಹೀಗಾಗಿನೇ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ತನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇಷ್ಟು ಭರಿಸುವಂತಹ ಶಕ್ತಿ ದಾದಾ ನಿಮ್ಗೆ ಕೊಡ್ಲಿ ದೇವ್ರು ಅಂತ ಅವರು ಬೇಡ್ಕೊಂಡಿದ್ದಾರೆ ಅಂದ್ರೆ ಕೆಚ ಸುದೀಪ್ ಅವರನ್ನ ಪದೇ ಪದೇ ದಾದಾ ಅಂತ ಕರಿತಾ ಇದ್ದಾರೆ ಲಾಯರ್ ಜಗದೀಶ್ ಅವರು ಜಗದೀಶ್ ಅವರ ಈ ಒಂದು ನಡೆ ಏನಿದೆ ತುಂಬಾ ಜನರಿಗೆ ಸಾಕಷ್ಟು ಇಷ್ಟ ಆಗಿದೆ ಯಾಕೆ ಅಂತ ಹೇಳಿದ್ರೆ ಪ್ರೆಸ್ ಮೀಟ್ ಅನ್ನೇ ದೊಡ್ಡ ಮಾಡ್ಲಿಲ್ಲ ಅವರು ಹಾಗೇನೆ ಜಗದೀಶ್ ಅವರು ಇಲ್ಲಿ ದಾದಾ ಅಂತ ಅವರೇನು ಕರೀತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಅವರ ನೋವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಹ ಸಮಯದಲ್ಲಿ ತಾವು ಮಾಧ್ಯಮ ಮಿತ್ರರೊಂದಿಗೆ ಸೇರಿ ಪ್ರೆಸ್ಮೆಂಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಅವರ ನೋವಿನಲ್ಲಿ ತಾವು ಕೂಡ ಭಾಗಿಯಾಗೋಣ ಅನ್ನೋದನ್ನು ಜಗದೀಶ್ ಅವರು ಹೇಳಿದ್ದು ಇವತ್ತು ಅವರು ಅಂತ್ಯ ಸಂಸ್ಕಾರಕ್ಕೆ ಅಂದ್ರೆ ಕಿಚ್ಚ ಸುದೀಪ್ ಅವರ ತಾಯಿಯಾಗಿರುವಂತಹ ಸರೋಜಾ ಸಂಜೀವ್ ಅವರ ಅಂತಿಮ ಸಂಸ್ಕಾರಕ್ಕೆ ಹಾಜರಾಗ್ತಾರೆ ಅಂತ ಅನಿಸ್ತಾ ಇದೆ ಈ ರೀತಿಯಾಗಿ ಮಾತನಾಡಿರುವಂತಹ ಒಂದು ವಿಡಿಯೋವನ್ನ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದು ಈ ಒಂದು ಪೋಸ್ಟ್ ಗೆ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ತುಂಬಾ ಜನ ಜಗದೀಶ್ ಅವರ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಜಗದೀಶ್ ಅವರು ವಾಪಸ್ ಬಿಗ್ ಬಾಸ್ಗೆ ಬರಬೇಕಿತ್ತು ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಬಿಗ್ ಬಾಸ್ ಮನೆ ಫುಲ್ ಜಾಲಿ ಜಾಲಿ ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಖಾಲಿ ಖಾಲಿ ಅನ್ನುವಂತಹ ಕಮೆಂಟ್ ಕೂಡ ಬರ್ತಾ ಇದೆ ಮತ್ತು ಕೆಲವರು ಟಿ ಆರ್ ಪಿ ಕಿಂಗ್ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಬಿಗ್ ಬಾಸ್ ತಾವು ನೋಡಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಜನರ ಮನವನ್ನ ಗೆಲ್ತಾ ಇದ್ದಾರೆ ಸೊ ಟ್ರೋಪಿಯನ್ನ ಬೇರೆ ಯಾರಾದರೂ ಗೆಲ್ಲಬಹುದು ಬಟ್ ಕನ್ನಡಿಗರ ಮನವನ್ನ ಗೆಲ್ಲೋದು ತಾನೇನೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹೇಳ್ಕೊಂಡಿದ್ರು ಅದೇ ರೀತಿಯಾಗಿ ಕೇವಲ ಮೂರೇ ವಾರದಲ್ಲೇನೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಮಟ್ಟಿಗೆ ಟಿ ಆರ್ ಪಿ ಕ್ರಿಯೇಟ್ ಮಾಡಿ ಜನರ ಮನವನ್ನ ಗೆದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಇಂತಹ ಒಂದು ಕೆಲಸಗಳಿಂದ ಇಂತಹ ಒಂದು ನಡೆಯಿಂದ ಈಗಲೂ ಕೂಡ ಕನ್ನಡಿಗರ ಮನವನ್ನ ಗೆಲ್ತಾ ಇದ್ದಾರೆ ಸೊ ಇವರು ಮತ್ತೆ ಬಿಗ್ ಬಾಸ್ಗೆ ಬರುವಂತಹ ಚಾನ್ಸ್ ಇಲ್ಲ ಬಟ್ ಇವರು ಬಿಗ್ ಬಾಸ್ ಮನೆಗೆ ಬರದೇ ಇದ್ರು ಕೂಡ ಇವರ ಅಭಿಮಾನಿಗಳ ಮನಸ್ಸಿನಲ್ಲಿ ಬಿಗ್ ಬಾಸ್ ಆಗಿನ ಉಳ್ಕೊಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು